ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್. ಅಧಿಕ ರಕ್ತದೊತ್ತಡ ಹಿನ್ನೆಲೆ ಮಾಜಿ ಸಿಎಂ ಆಸ್ಪತ್ರೆಗೆ ದಾಖಲು. ಉಪಚುನಾವಣೆಯ ಪ್ರಚಾರದಲ್ಲಿ ನಿರಂತರವಾಗಿ ತೊಡಗಿಕೊಂಡಿದ್ದಕ್ಕೆ ಅನಾರೋಗ್ಯ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸಿದ್ದರಾಮಯ್ಯಗೆ ಚಿಕಿತ್ಸೆ. ಹರಿಹರ ಲಿಂಗಾಯತ ಪೀಠಕ್ಕೆ ಸಚಿವ ಬೊಮ್ಮಾಯಿ ಭೇಟಿ. ಗೃಹ ಸಚಿವರಿಗೆ ವಚನಾನಂದ ಸ್ವಾಮೀಜಿಯಿಂದ ಸನ್ಮಾನ. ರಾಣೆಬೆನ್ನೂರಿನಲ್ಲಿ ಬಿಜೆಪಿ ಗೆಲುವಿನ ಹಿನ್ನೆಲೆ. ಕೆಆರ್ಪೇಟೆಯಲ್ಲಿ ನಾರಾಯಣಗೌಡರಿಂದ ಹಣ ಹಂಚಿಕೆ. ಆಮಿಷದಿಂದ ಅವರು ಗೆದ್ದಿದ್ದಾರೆ. ಸೋಲು ಗೆಲುವನ್ನ ನಾವು ಸಮಾನವಾಗಿ ಸ್ವೀಕರಿಸುತ್ತೇವೆ, ಜೆಡಿಎಸ್ ಅಧ್ಯಕ್ಷ ಮಂಜೇಗೌಡ ಹೇಳಿಕೆ. ಈಗ ವಾರ್ತೆಗಳ ವಿವರ. ಮಕ್ಕಳ ವಿಜ್ಞಾನ ಹಬ್ಬ ಯುವ ವಿಜ್ಞಾನಿಗಳಿಗೆ ಪ್ರೇರಣೆಯಾಗಲಿದೆ ಎಂದು ಶಾಸಕ ಎಂವೈ ಪಾಟೀಲ್ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ತೆಗ್ಗಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ಸಮನ್ವಯಾಧಿಕಾರಿ ಕಚೇರಿಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಬಂದರ್ವಾಡ ಕ್ಲಸ್ಟರ್ ಮಟ್ಟದ ಮಕ್ಕಳ ವಿಜ್ಞಾನ ಹಬ್ಬ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಂವೈ ಪಾಟೀಲ್, ವಿಜ್ಞಾನ ಎಲ್ಲಾ ಸಮೂಹ ವಿಷಯಗಳನ್ನು ಒಳಗೊಂಡಿದ್ದು ಹೊಸ ಆವಿಷ್ಕಾರಗಳ ಜೊತೆಗೆ ಇದೀಗ ಏರ್ಪಡಿಸಿರುವ ಮಕ್ಕಳ ವಿಜ್ಞಾನ ಹಬ್ಬ ಯುವ ವಿಜ್ಞಾನಿಗಳಿಗೆ ಪ್ರೇರಣೆಯಾಗುವ ಮೂಲಕ ಮಾರ್ಗದರ್ಶನ ನೀಡಲಿದೆ ಹಾಗೂ ಗಣಿತ ವಿಜ್ಞಾನ ವಿಷಯಗಳು ಕಠಿಣ ಎನ್ನುವ ಮನಸ್ಥಿತಿ ಮಕ್ಕಳಲ್ಲಿ ಮೂಡಿದೆ. ಈ ಮನಸ್ಥಿತಿಯನ್ನ ದೂರ ಮಾಡಲು ಇಂತಹ ವಿಜ್ಞಾನ ಕಾರ್ಯಾಗಾರ ನಡೆದಿರುವುದು ಅತ್ಯಂತ ಉಪಯುಕ್ತವಾಗಿದೆ ಎಂದು ಹೇಳಿದರು. ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾದ ಭೀಮಶಂಕರ್ ವನ್ನಕೇರಿ ಮಾತನಾಡಿ, ವಿಜ್ಞಾನದ ವಿಷಯಗಳಿಗೆ ಸಂಬಂಧಿಸಿದ ಪರಿಕಲ್ಪನೆಯ ಚಟುವಟಿಕೆಗಳು ಯುವ ವಿಜ್ಞಾನಿಗಳಿಗೆ ಪ್ರೇರಣೆಯಾಗುವಂತಿವೆ. ಈ ಹಿನ್ನೆಲೆಯಲ್ಲಿ ವಿಜ್ಞಾನದ ಹಬ್ಬದ ಮೂಲಕ ವಿದ್ಯಾರ್ಥಿಗಳು ತಮ್ಮ ಗುರಿ ಸಾಧನೆ ಮಾಡಿಕೊಳ್ಳುವ ಮೂಲಕ ಗಣಿತ ಹಾಗೂ ವಿಜ್ಞಾನ ವಿಷಯಗಳು ಕಠಿಣ ಅಲ್ಲ ಎನ್ನುವ ಮನಸ್ಥಿತಿ ಹೊಂದಬೇಕು ಎಂದು ಕರೆ ನೀಡಿದರು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶೋಭಾ ಸಿರಿಸಗಿ, ತಾಲೂಕಾ ಪಂಚಾಯತ್ ಸದಸ್ಯ ಗುರಣ್ಣ ಜಮಾದಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೇವಲಮಡಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಕಾಶ್ ಜಮಾದಾರ್, ಸಮನ್ವಯ ಅಧಿಕಾರಿ ಸುಧಾಕರ್ ನಾಯಕ್, ಶಿವಶಂಕರ್ ಬೆನಕನಹಳ್ಳಿ, ಸಿದ್ದು ಶಿರಸಗಿ, ಶಿವಾಜಿ ರುಕ್ಮರ್, ಸುರೇಶ್ ನೂಲಾ, ಗುರುನಾಥ್ ಪಾಟೀಲ್, ರವಿ ಪಾಟೀಲ್, ವಿನೋದ್ ಕುಮಾರ್ ಸಾಹು, ರವಿಗೌಡ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು. ಆಗಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ಅವರು ಜ್ಞಾನ ವಿಜ್ಞಾನ ಎಲ್ಲವನ್ನು ತೆರೆದು ಇಟ್ಟಿದ್ದಾರೆ. ವಿಜ್ಞಾನ ಯಾವ ರೀತಿಯಿಂದ ಜನಮನದಲ್ಲಿ ಬೆಳೆದು ಬಂದಿದೆ ಅಂತೇಳಿ ಕೂಡ ಅವರು ಹೇಳಿದ್ದಾರೆ. ಸಾವಿರಾರು ವರ್ಷಗಳಿಂದ ಬಂದಂತ ವಿಜ್ಞಾನದ ವಿಚಾರ ಕೂಡ ಅವರು ಹೇಳಿದ್ದಾರೆ. ಆದ್ದರಿಂದ ಇವತ್ತ ಮಕ್ಕಳ ಪ್ರತಿಭೆಯಲ್ಲಿಯೂ ಕೂಡ ವಿಜ್ಞಾನದ ಮಹತ್ವ ತಿಳಿ ಹೇಳಬೇಕು ಮತ್ತು ಅವರಲ್ಲಿರುವಂಥ ಸೂಕ್ತವಾದಂಥ ಜ್ಞಾನವನ್ನು ಹೊರಗೆ ಹಾಕಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಶಿಕ್ಷಣ ಅಧಿಕಾರಿಗಳಾಗಲಿ ಇಲಾಖೆಯವರಾಗಲಿ ಇವತ್ತು ಎಲ್ಲ ಕಡೆ ಕಾರ್ಯಕ್ರಮವನ್ನು ಮಕ್ಕಳ ಹಬ್ಬದ ರೂಪದಲ್ಲಿ ಇವತ್ತು ಆಚರಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಇವತ್ತು ತೆಗ್ಗಳಿ ನೋಡಿದ್ರೆ ಎಲ್ಲರ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ನಡೀತಾರೆ. ಏನು ಕ್ರಮ ಭಾಳ ಸುಂದರವಾಗಿ ಭವ್ಯವಾಗಿ ನಡೀತಾ ಇರೋದು ಇದೇ ಕಾರಣಕ್ಕಾಗಿ ಎಲ್ಲರ, ಯಾಕಂದರೆ ಸರ್ಕಾರ ಒಂದೇ ಮಾಡಿದ್ರೆ ಕೂಡ ಯಾವುದು ತೊಂದರೆ ಬಂದಿಲ್ಲ ಅದಕ್ಕಾಗಿ. ಚಿಂಚೋಳಿ ಪಟ್ಟಣದ ತಾಲೂಕು ಪಂಚಾಯತಿಯ ಸಭಾಂಗಣದಲ್ಲಿ ತಾಲೂಕು ಪಂಚಾಯತಿಯ ಅಧ್ಯಕ್ಷೆ ರೇಣುಕಾಬಾಯಿ ಚೌಹಾಣ್ ನೇತೃತ್ವದಲ್ಲಿ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. 2018-19 ಸಾಲಿನಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ನೇರ ಸಾಲ ಯೋಜನೆಯಡಿಯಲ್ಲಿ ಆಯ್ಕೆಗೊಂಡ ಫಲಾನುಭವಿಗಳಿಗೆ ಇಲ್ಲಿಯವರೆಗೆ ಯಾವುದೇ ಅನುದಾನ ನೀಡದೆ ವಂಚಿಸಿದ್ದಾರೆ ಎಂದು ತಾಲೂಕು ಪಂಚಾಯತ್ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಚಿರಂಜೀವಿ ಅವರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಆದಿಜಾಂಬವ ನಿಗಮದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಯಾವುದೇ ಮಾಹಿತಿ ಇಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ಕುಂಚಾವರಂ ಭಾಗದಲ್ಲಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಅವರ ನೇತೃತ್ವದಲ್ಲಿ ಸಾರ್ವಜನಿಕರನ್ನು ಒಂದುಗೂಡಿಸಿ ಉತ್ತಮವಾಗಿ ಕಾರ್ಯಕ್ರಮ ಆಯೋಜಿಸಿ ಜಾಗೃತಿ ಮೂಡಿಸಬೇಕು. ಶಾದಿಪುರ ಗ್ರಾಮದಿಂದ ಜಿಲ್ಲಾ ವರ್ಷ ತಾಂಡದ ಸಮೀಪವಿರುವ ಸುಮಾರು 3 ಕಿಲೋಮೀಟರ್ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ತಿಳಿಸಿದರು. ಕ್ಷೇತ್ರದಲ್ಲಿರುವ ಅನೇಕ ವಸತಿ ನಿಲಯಗಳು ಅವ್ಯವಸ್ಥೆಯಿಂದ ಕೂಡಿ ವಾಸಿಸುವ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರ, ಶುದ್ಧವಾದ ಕುಡಿಯುವ ನೀರು, ಶೌಚಾಲಯ ಸೇರಿದಂತೆ ಇತರೆ ಸೌಕರ್ಯಗಳು ದೊರೆಯದೆ ಪರದಾಡುವಂತಾಗಿದ್ದು ಸರಿಪಡಿಸಬೇಕು ಎಂದು ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡರು. ಇತ್ತೀಚೆಗೆ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ ಮೂಲಸೌಕರ್ಯ ದೊರೆಯದೆ ರಾತ್ರಿ ಸಮಯದಲ್ಲಿ ವಿದ್ಯಾರ್ಥಿ
ಪ್ರಾರ್ಥನೆಯವರು ಪ್ರತಿಭಟಿಸಿದ್ದಾರೆ. ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ವಾಸಿಸಿ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಒಂದು ವೇಳೆ ಸ್ಪಂದಿಸದಿದ್ದರೆ ಅಂತವರ ವಿರುದ್ಧ ಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಸೂಚಿಸಬೇಕಾಗುತ್ತದೆ ಎಂದು ಸಭೆಯಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ರಾಠೋಡ್ ಎಚ್ಚರಿಸಿದರು. ಅದೇ ರೀತಿ ಆರೋಗ್ಯ, ಶಿಕ್ಷಣ, ಅರಣ್ಯ, ಪಶು ಸಂಗೋಪನೆ, ಕೃಷಿ, ಸಾರಿಗೆ, ಆಹಾರ, ಕೈಗಾರಿಕೆ, ವಿದ್ಯುತ್ ಸೇರಿದಂತೆ ಇತರೆ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಯಿತು. ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ರಾಠೋಡ್, ತಾಲೂಕು ಪಂಚಾಯತ್ ಅಧ್ಯಕ್ಷ ರೇಣುಕಾ ಚೌಹಾಣ್, ಯೋಜನಾ ಅಧಿಕಾರಿ ಶಂಕರ್ ರಾಠೋಡ್, ಉಪಾಧ್ಯಕ್ಷ ರುದ್ರಶೆಟ್ಟಿ ಪಡಶೆಟ್ಟಿ, ತಾಲೂಕು ಪಂಚಾಯತ್ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಚಿರಂಜೀವಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನಿಂಬಾಳ ಗ್ರಾಮದ ಹೊರವಲಯದ ನಿಂಬಾಳ ಮಾದನ ಹಿಪ್ಪರ್ಗ ರಸ್ತೆಯಲ್ಲಿ ಮಂಗಳವಾರ ಸಂಜೆ ತರಕಾರಿ ವ್ಯಾಪಾರಿಗಳ ಟೆಂಪೋ ಪಲ್ಟಿಯಾಗಿ ಸ್ಥಳದಲ್ಲಿ ದಂಪತಿ ಮೃತಪಟ್ಟಿದ್ದಾರೆ. ಮಾದನ ಹಿಪ್ಪರ್ಗದ ಅಂದವ್ವ ಶಾಂತಮಲ್ಲ ತೊಳೆನೂರು 56 ವರ್ಷ ಮತ್ತು ಇವರ ಪತಿ ಶಾಂತಮಲ್ಲ ಗುರಪ್ಪ ತೊಳೆನೂರು 63 ವರ್ಷ ವಯಸ್ಸು ಮೃತರು. ಟೆಂಪೋದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಇದ್ದರು. ಅವರಲ್ಲಿ ಲಕ್ಷ್ಮೀಬಾಯಿ ಸಿದ್ದಾರೂಡು ಕೊಳಶೆಟ್ಟಿ, ಗಂಗಾಬಾಯಿ ಪ್ಯಾಟಿ, ಶ್ರೀದೇವಿ ಪ್ಯಾಟಿ, ಗಂಗಮ್ಮ ಪೂಜಾರಿ ಹಾಗೂ ಚಲಗೇರ ಗ್ರಾಮದ ಇನ್ನೊಬ್ಬ ಮಹಿಳೆ ಗಾಯಗೊಂಡಿದ್ದಾರೆ. ಇಬ್ಬರ ಮಹಿಳೆಯರ ಸ್ಥಿತಿ ಚಿಂತಾಜನಕವಾಗಿದೆ. ನೆರೆಯ ಅಕ್ಕಲಕೋಟದ ದುದುನಿ ವಾರದ ಸಂತೆಗೆ ಆಳಂದ ತಾಲೂಕಿನ ಮಾದನ ಹಿಪ್ಪರ್ಗದಿಂದ ತಾವು ಬೆಳೆದ ತರಕಾರಿ ಮಾರಾಟಕ್ಕೆ ಬೆಳಗ್ಗೆ ಹೋಗಿದ್ದರು. ಸಂತೆ ಮುಗಿಸಿಕೊಂಡು ಸ್ವಗ್ರಾಮಕ್ಕೆ ಟೆಂಪೋದಲ್ಲಿ ಮರಳುವಾಗ ಎದುರಿಗೆ ಬಂದ ಬೈಕ್ಗೆ ದಾರಿ ಮಾಡಿಕೊಡಲು ಹೋಗಿ ಟೆಂಪೋ ಪಲ್ಟಿಯಾಗಿದೆ ಎಂದು ಹೇಳಲಾಗುತ್ತಿದೆ. ಮಾದನ ಹಿಪ್ಪರ್ಗ ಗ್ರಾಮದ ಕೇವಲ 1.5 ಕಿಲೋಮೀಟರ್ ಅಂತರದಲ್ಲಿ ಇದ್ದಾಗ ಈ ಘಟನೆ ಸಂಭವಿಸಿದೆ. ಮಾದನ ಹಿಪ್ಪರ್ಗದಲ್ಲಿ ಶೋಕ ಆವರಿಸಿದೆ. ಮಾದನ ಹಿಪ್ಪರ್ಗ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೋಗದ ಬಸ್ ನಿಲ್ದಾಣದ ಬಳಿ ಇರುವ ಬಾಲಾಜಿ ಹೋಟೆಲ್ ಮಾಲೀಕ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರವಿಕುಮಾರ್ 32 ವರ್ಷ ವಯಸ್ಸು, ತನ್ನ ಹೋಟೆಲ್ನಲ್ಲಿ ನಿನ್ನೆ ರಾತ್ರಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇವರು ಅವಿವಾಹಿತರಾಗಿದ್ದು ವ್ಯವಹಾರದಲ್ಲಿ ಸಾಕಷ್ಟು ನಷ್ಟ ಅನುಭವಿಸಿದ್ದರು ಎನ್ನಲಾಗಿದೆ. ಆತ್ಮಹತ್ಯೆಗೆ ಸಾಲ ಬಾಧೆ ಕಾರಣ ಎನ್ನಲಾಗಿದೆ. ಈ ಕುರಿತು ಜೋಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಣೆಬೆನ್ನೂರಿನ ತಾಲೂಕಿನ ಅರಿಮಲ್ಲಾಪುರ ಗ್ರಾಮದಲ್ಲಿ ಪ್ರಣಾನಂದ ಸ್ವಾಮೀಜಿ ರಾಣೆಬೆನ್ನೂರಿನ ಉಪಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದ್ದಕ್ಕೆ ಸಖತ್ ಸ್ಟೆಪ್ ಹಾಕಿದ್ದಾರೆ. ರಾಣೆಬೆನ್ನೂರು ತಾಲೂಕಿನ ಅರಿಮಲ್ಲಾಪುರ ಗ್ರಾಮದಲ್ಲಿ ಪ್ರಣವಾನಂದ ಸ್ವಾಮೀಜಿ ರಾಣೆಬೆನ್ನೂರಿನ ಉಪಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದ್ದಕ್ಕೆ ಸಖತ್ ಹೆಜ್ಜೆ ಹಾಕಿ ಕಾರ್ಯಕರ್ತರ ಜೊತೆ ಹಬ್ಬದ ಸಂಭ್ರಮ ಮೂಡಿಸಿದರು. DJ
ಕಡೆಬೆನ್ನೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಕೆಬಿ ಕೋಳಿವಾಡ ಅವರು 90,000 ಅಧಿಕ ಮತದಾರರಿಗೆ ಅವಮಾನ ಮಾಡಿದ್ದಾರೆಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಆಪಾದಿಸಿದ್ದಾರೆ. ಮಂಗಳವಾರದಂದು ಅವರು ನಗರದ ಹೊರವಲಯದ ಅನಗವಾಡಿ ಬಳಿ ಇರುವ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠದ ಶ್ರೀಗಳನ್ನ ಭೇಟಿಯಾಗಿ ವಚನಾನಂದ ಶ್ರೀಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕೇಂದ್ರ ಸರ್ಕಾರವು ದೇಶದ ಸಮಸ್ಯೆಗಳನ್ನು ಬಗೆಹರಿಸುವ ಬದಲು ಬರೀ ವಿದೇಶದ ಸಮಸ್ಯೆಗಳಿಗೆ ಗಮನ ಹರಿಸುತ್ತಿದೆ ಮತ್ತು ದೇಶದ ಆರ್ಥಿಕ ಸ್ಥಿತಿ ಚಿಂತಾಜನಕವಾಗಿದೆ. ಇದರ ಬಗ್ಗೆ ಚಿಂತನೆಯ ವಿಚಾರವಾಗಿ ಮುಂದಿನ ಯೋಜನೆಗಳೇನು ಎಂಬ ಪ್ರಶ್ನೆಗೆ ಸಚಿವರು ಅಸ್ಪಷ್ಟ ಜಾರಿಕೆಯ ಉತ್ತರ ನೀಡಿದರು. ಈ ಸಮಯದಲ್ಲಿ ರಾಣೆಬೆನ್ನೂರಿನ ನೂತನ ಶಾಸಕ ಅರುಣ್ಕುಮಾರ್ ಗುತ್ತೂರ್, ಶ್ರೀಮಠದಿಂದ ಆಚರಣೆ ಮಾಡಲಾಗುವ ಬೆಳ್ಳಿ ಬೆಳಗು ಮಹೋತ್ಸವ ಸಮಿತಿ ಅಧ್ಯಕ್ಷ ಸಿಆರ್ ಬಳ್ಳಾರಿ, ಬಿಸಿ ಉಮಾಪತಿ, ಚಂದ್ರಶೇಖರ್ ಪೂಜಾರ್, ಕರ್ಬಸಪ್ಪ, ಇನ್ನು ಸಮಾಜದ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು. ವಿರಾಜೋ ಅತಿ ಪೌರುಷಃ ಸ್ವಜಾತೋ ಅಚ್ಚರಿಷ್ಯತ ಪಶ್ಚಾತ್ ಭೂಮಿ ಮತತ್ ಪುನಃ ಯತ್ ಪುರುಷೇಣ ಅವಿಷಾ ದೇವ ಯಕೃನ್ ವಸನ್ವಸ ವಸಂತೋಸ್ಯ ಶ್ರೀರಾಜ್ಯಂ ಗ್ರೀಷ್ಮಾ ಯುಗ್ಮಸ್ಯ ರಕ್ತವಿಹೆ ಸಪ್ತಸ್ಯ ನರಹೃದಯಃ ಸಪ್ ಇಲ್ಲಿ ಸರ್ ಕೊಡ್ರಿ ನೀವು ಹೇಳಣ. ಓಂ ಶಾಂತಿ 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 ರಾಣೆಬೆನ್ನೂರಿನ ಮಹಾಜನತೆಗೆ ನಿರಂತರವೂ ಮಹಾಜನತೆಗೆ ನಾನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ ಹಾಗೂ ಅಭಿನಂದನೆಯನ್ನು ಕೂಡ ಸಲ್ಲಿಸುತ್ತೇನೆ ಮತ್ತು ನನ್ನ ಮಕ್ಕಳ ಮಿತ್ರರು ಕೂಡ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ತಾವು ಚುನಾವಣೆಯ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ತಾವೆಲ್ಲ ಬಿಂಬಿಸಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಡಿಯಲು ಸಹಕಾರವನ್ನು ಮಾಡಿದ್ದೀನಿ. ನಿಮಗೆ ಧನ್ಯವಾದಗಳು. ಜನ ಇಡೀ ರಾಜ್ಯದಲ್ಲಿ ಇವತ್ತು ಒಂದು ಸುಸ್ಥಿರ ಸರ್ಕಾರಕ್ಕೆ ತಮ್ಮ ಸಂಪೂರ್ಣವಾದಂಥ ಬೆಂಬಲವನ್ನು ಒಪ್ಪಿಗೆಯ ಮುದ್ರೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಾಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ನಿನ್ನೆಯಿಂದಲೇ ಎರಡು ವಿಚಾರಗಳನ್ನು ಭಾಳ ಸ್ಪಷ್ಟವಾಗಿ ನಮ್ಮೆಲ್ಲರೂ ಕೂಡ ಹೇಳಿದ್ದಾರೆ. ಒಂದು ಆಡಳಿತದ ಚುರುಕು ಮತ್ತು ಸುಧಾರಣೆಯನ್ನು ಮಾಡುವಂಥದ್ದು, ಎರಡನೇದು ಅಭಿವೃದ್ಧಿಯ ಕಾರ್ಯಕ್ರಮಗಳತ್ತ ಸಂಪೂರ್ಣವಾದಂಥ ಗಮನ ಕೊಡುವಂಥದ್ದು. ಅದರ ಜೊತೆಗೆ ಫೆಬ್ರವರಿ ತಿಂಗಳಲ್ಲಿ ಅವರು ಮಂಡಿಸ್ತಿರುವಂಥ ಬಜೆಟ್ ಬಗ್ಗೆ ಎಲ್ಲ ಇಲಾಖೆಗಳು ಸಂಪೂರ್ಣವಾಗಿ ಈಗ ನಡೆದಿರುವಂಥ ಕಾರ್ಯಕ್ರಮಗಳನ್ನು ಪರಾಮರ್ಶಿಸಿ ಬರುವಂಥ ಬಜೆಟ್ನಲ್ಲಿ ಪ್ರಸ್ತಾವನೆಗಳನ್ನು ಸಿದ್ಧತೆ ಮಾಡ್ಕೋಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ನಮ್ಮ ಮುಂದಿನ ಲಕ್ಷ್ಯ ಎಲ್ಲವೂ ಕೂಡ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಮತ್ತು ಜನಹಿತ ಕಾರ್ಯಕ್ರಮವನ್ನು ರೂಪಿಸೋದು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಪಡ್ತಾರೆ. ಇದು ಕೇವಲ ಆಡಳಿತ ಪಕ್ಷಕ್ಕಲ್ಲ, ವಿರೋಧ ಪಕ್ಷಕ್ಕೂ ಕೂಡ ಒಂದು ಸಂದೇಶ. ಈ ಚುನಾವಣೆಗಳಲ್ಲಿ ತಮಗೆ ಕೊಟ್ಟಂಥ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳದೆ ನಿಮ್ಮ ಆಂತರಿಕ ವಿಚಾರಗಳಿಗೆ ಭಿನ್ನಾಭಿಪ್ರಾಯವನ್ನು ಮೂಡಿ ಸರ್ಕಾರವನ್ನು ಕಳ್ಕೊಂಡ ಮೇಲೆ ತಮ್ಮ ಸ್ಥಾನ ಇವತ್ತು ವಿರೋಧ ಪಕ್ಷದಲ್ಲಿದೆ. ಒಂದು ಜವಾಬ್ದಾರಿಯುತವಾದಂಥ ವಿರೋಧ ಪಕ್ಷವನ್ನು ತಮ್ಮ ಕೆಲಸವನ್ನು ಮಾಡಬೇಕನ್ನುವಂಥ ಒಂದು ಸಂದೇಶ ಕರ್ನಾಟಕದ ಮಹಾಜನತೆ ಕೊಟ್ಟಿದೆ ಅನ್ನುವಂಥ ಮಾತನ್ನು ಇಚ್ಛಪಡ್ತೀವಿ. ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು ಈ 15 ಚುನಾವಣೆ ಕರ್ನಾಟಕದ ಉದ್ದಗಲಕ್ಕೂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ಕಡೆ ಎಲ್ಲ ಪ್ರದೇಶಗಳಿಗೆ ಇವತ್ತು ಹಬ್ಬಿರುವಂಥದ್ದು ಇದೊಂದು ಚುನಾವಣೆ. ಹೀಗಾಗಿ ಒಂದು ಮ್ಯಾಂಡೇಟ್ ಥರ ಇವತ್ತು ಜನ ತಮ್ಮ ಅಭಿಪ್ರಾಯವನ್ನು ಮಾನ್ಯ ಮಾಡಿದ್ದಾರೆ. ಇದನ್ನು ನಾವೆಲ್ಲರೂ ಕೂಡ ಗೌರವಿಸಬೇಕು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ನಾವು ಮುಂದಿನ ದಿನಗಳಲ್ಲಿ ಈ ಒಂದು ವಿಶ್ವಾಸವನ್ನು ಉಳಿಸ್ಕೊಳ್ಳುವಂಥ ಈ ಮ್ಯಾಂಡೇಟನ್ನು ಜನರ ಮೆಚ್ಚುಗೆಯಾಗುವ ರೀತಿಯಲ್ಲಿ ಆಡಳಿತವನ್ನು ಒಂದು ಸುಶಾಸನವನ್ನು ನಾವು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತೀವಿ.
ಅದು ಸ್ಟ್ಯಾಂಡರ್ಡ್ ಆನ್ಸರ್. ಸೋತಾಗ ಅವ್ರು ಇದೇ ಮಾತನ್ನು ಹೇಳ್ತಾರೆ, ಅವ್ರು ಗೆದ್ದಾಗ ನಿನ್ನ ಹಣ ಬಳಿದಿನ ಗೆದ್ದಿದ್ಯಾ. ಎರಡನೇದಾಗಿ ಇದು ಸುಮಾರು 95,000 ಮತದಾರರು ಏನು ಅರುಣ್ ಕುಮಾರಿಗೆ ಮತ ಹಾಕಿದ್ದಾರೆ ಅದು ಆ ಮತದಾರರಿಗೆ ಅವಮಾನ ಮಾಡಿದಂತೆ. ಅವ್ರು ಎರಡು ವಿಚಾರ ಹೇಳಿದ್ದಾರೆ, ಕೇವಲ ಹಣ ನನ್ನ ಜಾತಿ ಹೇಳಿದ್ದಾರೆ. ಅದೇ ಜನ 5 ಬಾರಿ ಅವ್ರು ಗೆಲ್ಲಿಸಿದ್ರಲ್ಲ, ಅವ್ರು ಜನ ಜಾತಿ ಬರ್ತಿದ್ರು. 5 ಬಾರಿ ಗೆದ್ದಾಗೆಲ್ಲ ಹಣ ಬಂದಿಂದ ಗೆದ್ದಿದ್ದ. ಮತ್ತು ಮೂರನೇದಾಗಿ ತಾವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಿ, ಸಿದ್ದರಾಮಯ್ಯ ಬಂದಾಗ ಹಣ ಹಂಚುವಂತೆ ಸಾಕ್ಷಿ ಸಮೇತ ನಾವು ತೋರಿಸಿದ್ದೀವಿ. ಹೀಗಾಗಿ ಸೋತಾಗ ಈ ಥರ ಮಾತುಗಳು ಅವ್ರ ಸ್ಟ್ಯಾಂಡರ್ಡ್ ಕೆಲವು ಮಾತುಗಳಿದ್ದಾವೆ. ಅದು ಕಾಂಗ್ರೆಸ್ ಪಕ್ಷದ ಯಾವಾಗಲೂ ಒಂದು ಸ್ಟ್ಯಾಂಡರ್ಡ್, ಅದರ ಬಗ್ಗೆ ಹೆಚ್ಚಿಗೆ ಗಮನ ಕೊಡುವಂಥ ಅವಶ್ಯಕತೆ. ಸಚಿವ ಸಂಪುಟ ವಿಸ್ತರಣೆ ಅಧಿಕ ರಕ್ತದೊತ್ತಡ ಕಂಡುಬಂದ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾವೇರಿ ನಿವಾಸದಲ್ಲಿ ಇದ್ದ ಸಿದ್ದರಾಮಯ್ಯ ಅವರಲ್ಲಿ ಬುಧವಾರ ಮುಂಜಾನೆ 6:30 ವೇಳೆ ಅಧಿಕ ರಕ್ತದೊತ್ತಡ ಕಂಡುಬಂತು. ಜೊತೆಗೆ ಎದೆನೋವು ಕೂಡ ಕಾಣಿಸಿಕೊಂಡಿತು. ಮುಂಜಾಗ್ರತೆ ಕ್ರಮವಾಗಿ ಅವರ ಕುಟುಂಬದ ಸದಸ್ಯರು ಕೂಡಲೇ ಅವರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದರು. ವೈದ್ಯರು ವೈದ್ಯಕೀಯ ತಪಾಸಣೆ ನಡೆಸಿದ್ದಾರೆ. ಅವರನ್ನು ಆಸ್ಪತ್ರೆಯಲ್ಲಿ ದಾಖಲಿಸುವ ಅಗತ್ಯವಿಲ್ಲ, ಅವರು ಬೆಳಿಗ್ಗೆಯೇ ಮನೆಗೆ ಮರಳಿದ್ದಾರೆ ಎಂದು ಹೇಳಲಾಗಿದೆ. ಉಪಚುನಾವಣೆಯ ಅಭ್ಯರ್ಥಿಗಳ ಆಯ್ಕೆ, ಪ್ರಚಾರದ ಚಟುವಟಿಕೆಗಳ ಜೊತೆಗೆ ತಮ್ಮ ಕ್ಷೇತ್ರವಾದ ಬಾಗಲಕೋಟೆಯ ಬಾದಾಮಿಗೆ ಸಿದ್ದರಾಮಯ್ಯ ನಿರಂತರವಾಗಿ ಪ್ರಯಾಣಿಸಿದ್ರು. ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಷಣಗಳನ್ನು ಮಾಡಿದ್ರು, ಇದರಿಂದ ಅವರ ದೇಹ ಸಾಕಷ್ಟು ಬಳಲಿತ್ತು. ಉಪಚುನಾವಣೆಯಲ್ಲಿನ ಫಲಿತಾಂಶ ಕೂಡ ಅವರಿಗೆ ಹಿನ್ನಡೆಯುಂಟು ಮಾಡಿತು. ಆರೋಗ್ಯ ತಪಾಸಣೆಗಾಗಿ ಸಿದ್ದರಾಮಯ್ಯ ಅವರು ಆಸ್ಪತ್ರೆಗೆ ಹೋಗಿದ್ದಾರೆ. ಅವರ ಆರೋಗ್ಯದಲ್ಲಿ ಯಾವುದೇ ವ್ಯತ್ಯಾಸವಾಗಿಲ್ಲ. 9:30 ಅವರು ಮನೆಗೆ ವಾಪಸ್ಸಾಗಲಿದ್ದಾರೆ. ಇದು ಮಾಮೂಲಿ ಆರೋಗ್ಯ ತಪಾಸಣೆಯಾಗಿದ್ದು ತಪಾಸಣೆ ಬಳಿಕ ಸಿದ್ದರಾಮಯ್ಯ ಅವರು ಮನೆಗೆ ವಾಪಸ್ಸಾಗುವವರು ಎಂದು ಮೂಲಗಳು ತಿಳಿಸಿವೆ. ಕೆಆರ್ಪೇಟೆಯ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ನಾರಾಯಣಗೌಡರು ಹಣ ಸಿರಿ ಹಂಚಿಕೆಯಿಂದಾಗಿಯೇ ಜೆಡಿಎಸ್ ಅಭ್ಯರ್ಥಿ ಬಿಎಲ್ ದೇವರಾಜ್ ಅವರು ಸೋಲನಪ್ಪಿದ್ದಾರೆ ಎಂದು ಅಧ್ಯಕ್ಷ ಕಾಯಿಮಂಜೇಗೌಡ ಆರೋಪಿಸಿದ್ದಾರೆ. ಈ ವ್ಯಾಪ್ತಿಯ ಪ್ರತಿ ಗ್ರಾಮಗಳಿಗೆ ಹಣ ಮತ್ತು ಮಹಿಳೆಯರಿಗೆ ಸೀರೆ ಹಂಚಿಕೆ ಮಾಡಿ ಬಿಜೆಪಿ ಅಭ್ಯರ್ಥಿ ಕೆಸಿ ನಾರಾಯಣಗೌಡ ಗೆಲುವು ಸಾಧಿಸಿದ್ದಾರೆ. ಸೋಲು ಗೆಲುವನ್ನು ಸಹಜವಾಗಿ ಸ್ವೀಕಾರ ಮಾಡುತ್ತೇವೆ. ಮುಂದೆ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಲಿ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮತದಾರರಿಗೆ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಜೆಡಿಎಸ್ ಪಕ್ಷದ ಏಳಿಗೆಗೆ ದುಡಿಯೋಣ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಂಡ್ಯ ಕಿಕ್ಕೇರಿ ಅಧ್ಯಕ್ಷ ಕಾಯಿ ಮಂಜೇಗೌಡ ತಿಳಿಸಿದರು. ತಾಲೂಕಿನ ಮತದಾರರು ಜೆಡಿಎಸ್ ಪಕ್ಷವನ್ನು ವಿರೋಧಿಸಿಲ್ಲ, ಕ್ಷೇತ್ರವು ಜೆಡಿಎಸ್ ಭದ್ರಕೋಟೆ, ಬಿಜೆಪಿ ಅಭ್ಯರ್ಥಿ ಸಚಿವರಾಗುತ್ತಾರೆ ಎಂದು ಮತ ನೀಡಿದ್ದಾರೆ. ಅಲ್ಲದೆ ಮತದಾರರು ಆಮಿಷಕ್ಕೆ ಮೊರೆ ಹೋಗಿದ್ದಾರೆ. ಮುಂದೆ ಒಳ್ಳೆಯ ದಿನಗಳು ಬರುತ್ತೆ, ಅಲ್ಲಿಯವರೆಗೂ ಕಾರ್ಯಕರ್ತರು ಹಾಗೂ ಮತದಾರರು ಕಾಯಬೇಕು. ನೂತನ ಶಾಸಕರು ತಾಲೂಕಿಗೆ ಉತ್ತಮ ಕೆಲಸಗಳನ್ನು ಮಾಡಿ ಅಭಿವೃದ್ಧಿಯತ್ತ ಕೊಂಡೊಯ್ಯಲಿ ಎಂದು ಎಪಿಎಂಸಿ ಮಾಜಿ ಅಧ್ಯಕ್ಷ ಕೋಡಿಮರನಹಳ್ಳಿ ಮಂಜೇಗೌಡ ಮತ್ತು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಕಾಯಿ ಸುರೇಶ್ ತಿಳಿಸಿದರು. ತಿಳಿಸುತ್ತಾ ಹಾಗೂ ಕಿಕ್ಕೇರಿ ಹೋಬಳಿಯಲ್ಲಿ ಅತಿ ಹೆಚ್ಚು ಅಂದರೆ ಲೀಡ್ ತಂದುಕೊಟ್ಟಿದ್ದಾರೆ ಮತದಾರರು, ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಈ ಚುನಾವಣೆಯಲ್ಲಿ ತೋರ್ತಿರ್ಬೋದು ಮುಂದಿನ ಬರುವಂಥ ಚುನಾವಣೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ವೃತ್ತಿಗೆಡದೆ ಎಲ್ಲರೂ ಒಗ್ಗಟ್ಟಾಗಿ ಮುಂದೆ ಹೋಗೋಣ, ಪಕ್ಷ ಸಂಘಟನೆ ಮಾಡೋಣ ಅಂತ ಹೇಳ್ತಾ ಕೆರ್ಪೇಡೆ ತಾಲೂಕು ಉಪಚುನಾವಣೆ 5 ಡಿಸೆಂಬರ್ ನಡೆದ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಬಿಎಲ್ ದೇವರಾಜ್ ಅವರು ಸೋತಿದ್ದಾರೆ. ಅನಿವಾರ್ಯ ಸೋಲಕ್ಕೆ ಕಾರಣಗಳು ಏನಿದೆ ಅಂತೇಳಿ ಅಂದರೆ ಈಗ ಬಿಜೆಪಿಯವರು ದುಡ್ಡು ಕೊಟ್ಟಿದ್ದಾರೆ, ಆಣೆ ಪ್ರಮಾಣ ಮಾಡಿಸಿದ್ದಾರೆ, ಹಾಲು ಕೊಟ್ಟಿದ್ದಾರೆ, ಎಲ್ಲ ಕಾರಣಾಂತರದಿಂದ ಕೊಟ್ಟು ನಮ್ಮ ಸೋಲಿಗೆ ಕಾರಣ ಆಗಿದೆ. ಯಾವುದೇ ಮತದಾರ ಬಂಧುಗಳು, ಕಾರ್ಯಕರ್ತರು, ಲೀಡರ್ಗಳು ದುತಿ ಕೊಡಬಾರ್ದು ಅಂತೇಳಿ ಈ ಮೂಲಕ ನಾನು ಕೈಬಿಟ್ಟು ಪ್ರಾರ್ಥನೆ ಮಾಡ್ತಿದ್ದೀನಿ. ಏನಾಗಿದೆಪ್ಪ, ಇವತ್ತು ಸೋತಿರ್ಬೋದು, ನಾಳೆ ಗೆದ್ದೇ ಗೆಲ್ತೀವಿ. ಆದರೆ ಕುಮಾರಣ್ಣ ಇವತ್ತು ಈ ತಾಲೂಕಲ್ಲಿ 22,000 ಜನಕ್ಕೆ ಸಾಲ ಮನ್ನಾ ಮಾಡಿದ್ದಾರೆ, ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ, ರೋಡ್ಗಳು ಮಾಡಿದ್ದಾರೆ, ಎಮ್ ಎ ಸ್ಟೇಷನ್ಗಳು ಮಾಡಿದ್ದಾರೆ. ಆದರೂ ಜನ ಮರ್ತಿ ದುಡ್ಡಾಸೆಗೆ ಎಲ್ಲೋ ಒಂದು ಕಡೆ ಮರ್ಯಾದರು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದ್ದರಿಂದ ಮುಂದಿನ ದಿನದಲ್ಲಾದ್ರೂ ನಾವು ಮುಂದೆ ಯಾವುದೇ ಒಂದು ಚುನಾವಣೆ ಬಂದರೂ ಎದುರಿಸೋಕ್ಕೆ ಶಕ್ತಿ ಇರಬೇಕು, ಯಾವುದೇ ಕಣಕ್ಕೂ ದುಃಖಿ ಪಡಬಾರ್ದು, ನಮ್ಮ ಹಿಂದೆ ಇರಬೇಕು. ಇವತ್ತೇನೋ ಬಿ ಎಲ್ ದೇವರಾಜವರು ಸೋತಿದ್ದಾರೆ ಅಂತ ನಮಗೆಲ್ಲ ಇಡೀ ತಾಲೂಕಿನ ಜನಕ್ಕೆ ಹತ್ತಿರದಲ್ಲಿ ಬಂದು ಸೋತಿದ್ದಾರೆ. ಆಮೇಲೆ ಯಾರು ಸೋಲ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ದಯಮಾಡಿ ಯಾರು ದುಃಖಿ ಪಡಬಾರ್ದು ಅಂತೇಳಿ ಎಲ್ಲ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತು ನಾರಾಯಣಗೌಡರು ಈ ತಾಲೂಕಲ್ಲಿ ಗೆದ್ದಿದ್ದಾರೆ. ಈಗಲಾದರೆ ನಾರಾಯಣಗೌಡರು ಈ ಹೋಬಳಿಯ ಅಭಿವೃದ್ಧಿ ಈ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳ ಮಾಡ್ಕೊಂಡು ಹೋಗಲಿ ಅಂತ
ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬೆಳಗಾವಿ ಸೇರಿದಂತೆ ರಾಜ್ಯದ 19 ಶಾಖೆಯ ಸ್ವಪ್ನ ಬುಕ್ ಹೌಸ್ ಹೊಂದಿದ್ದು ಡಿಸೆಂಬರ್ 12ರಂದು ಬೆಳಗಾವಿಯ ಕೊಲ್ಲಾಪುರ ವೃತ್ತದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಬುಕ್ ಹೌಸ್ ಕಟ್ಟಡ ಉದ್ಘಾಟನೆಯಾಗಲಿದೆ ಎಂದು ವ್ಯವಸ್ಥಾಪಕ ದೊಡ್ಡೇಗೌಡರ್ ಹೇಳಿದ್ದಾರೆ. ಮಂಗಳವಾರ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸ್ವಪ್ನ ಬುಕ್ ಹೌಸ್ 19 ಶಾಖೆಯನ್ನು ಹೊಂದಿದೆ. ಬೆಳಗಾವಿಯಲ್ಲಿ 11 ಅಡಿಗಳ ಹವಾನಿಯಂತ್ರಿತ ವಿಸ್ತೀರ್ಣದಲ್ಲಿ ಅಲಂಕೃತಗೊಂಡಿರುವ ಪುಸ್ತಕದ ಕಾಶಿ ಕರ್ನಾಟಕದ ಸಂಸ್ಕೃತಿಯ ಪ್ರತೀಕವಾಗಿದೆ ಎಂದರು. ಬೆಳಗಾವಿಯಲ್ಲಿ ಸ್ಥಾಪನೆಗಿರುವ ಪುಸ್ತಕ ಭಂಡಾರವನ್ನು ತೋಂಟದಾರ್ಯ ಡಾಕ್ಟರ್ ಸಿದ್ದರಾಮ ಸ್ವಾಮೀಜಿ ಅವರು ಉದ್ಘಾಟಿಸಲಿದ್ದಾರೆ. ಪುಸ್ತಕಗಳ ಜೊತೆಗೆ ಶಿಕ್ಷಣಕ್ಕೆ ಸಂಬಂಧಿಸಿದ ಪೂರಕ ಸಾಮಗ್ರಿಗಳ ಲೇಖನ, ಮಲ್ಟಿಮೀಡಿಯಾ ಉಡುಗೊರೆ, ಟಾಯ್ಸ್ ಮತ್ತು ಸ್ಪೋರ್ಟ್ಸ್, ಆರ್ಟ್ಸ್ ಹಾಗೂ ಕ್ರಾಫ್ಟ್ ಸೇರಿದಂತೆ ಸಾಕಷ್ಟು ಸಮಗ್ರ ಸಂಗ್ರಹದಿಂದ ಸ್ವಪ್ನ ಸುಸಜ್ಜಿತ ಪುಸ್ತಕ ಭಂಡಾರವೆಂದು ಜನರ ಪ್ರೀತಿಗೆ ಪಾತ್ರವಾಗಿದೆ ಎಂದು ಹೇಳಿದರು. ಸ್ವಪ್ನ ಸಂಸ್ಥೆಯಲ್ಲಿ 1200 ಜನ ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದಾರೆ. ಭಂಡಾರ ಕನ್ನಡದಲ್ಲಿ 6500 ಹೆಚ್ಚು ಪಠ್ಯ ಪುಸ್ತಕಗಳನ್ನು ಪ್ರಕಟಿಸಿದೆ ಎಂದರು. ಈ ಸಂದರ್ಭದಲ್ಲಿ ರಘು, ಪ್ರಕಾಶ್ ದೇಶಪಾಂಡೆ, ಶ್ರೀನಿವಾಸ್ ಕಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸ್ವಪ್ನ ಬುಕ್ ಹೌಸ್ನ ಮುಖ್ಯಸ್ಥನಾಗಿ ಮಾತಾಡ್ತಾ ಇದ್ದೀನಿ. ಸ್ವಪ್ನ ಬುಕ್ ಹೌಸ್ 12ನೇ ತಾರೀಕು ಬೆಳಗಾವಿ ನಿಮ್ಮೂರಿನಲ್ಲಿ ವಿದ್ಯುಕ್ತವಾಗಿ ಪ್ರಾರಂಭ ಆಗ್ತಾ ಇದೆ. ಓದುಗರ ಎಲ್ಲ ಸಹಕಾರವನ್ನು ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಸ್ವಪ್ನ ಅಂದ್ರೆ ಅದ್ರ ವೈಶಿಷ್ಟ್ಯತೆ ಏನು ಅಂತ ನಾನು ಈಗಾಗಲೇ ನಮ್ಗೆಲ್ರಿಗೂ ವಿವರಣೆ ಕೊಟ್ಟಿದ್ದೀನಿ. ರಾಜ್ಯದಾದ್ಯಂತ ಎಲ್ಲ ಭಾಗಗಳಲ್ಲೂ ಸ್ವಪ್ನ ತನ್ನ ಶಾಖೆಯನ್ನು ಪ್ರಾರಂಭ ಮಾಡಿದೆ. ಗೆಳೆಯರೇ, ಪ್ರೀತಿಯಿಂದ ಆಹ್ವಾನ ಮಾಡ್ತಾ ಇದ್ದೀನಿ ನಿಮಗೆ. ಸ್ವಪ್ನ ಬೆಳಗಾವಿಗೆ ಅರ್ಪಣೆ ಮಾಡಿದ್ದೀವಿ. ನಿಮ್ಮೂರಿನ ಮಗು ಇದು, ನೀವು ಇದನ್ನ ಸಾಕಿ ಸಲ್ಲಿಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾ ದಯಮಾಡಿ ಬನ್ನಿ, ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಿ, ಪುಸ್ತಕಗಳನ್ನು ಕೊಳ್ಳಿ, ಪುಸ್ತಕಗಳನ್ನು ಓದಿ, ಪುಸ್ತಕಗಳನ್ನು ನೀಡಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ವೈವಿಧ್ಯಮಯ ಈ ಪುಸ್ತಕ ಕಾಶಿ ಸ್ವಪ್ನ ಅಂತ ಏನಿದೆ, ದಯಮಾಡಿ ಇಲ್ಲಿಗೆ ಒಮ್ಮೆ ಬಂದರೆ ನೀವು ಮತ್ತೊಮ್ಮೆ ಬರಬೇಕು ಅಂತ ಅಪೇಕ್ಷೆ ಪಡ್ತೀರಾ. ಕಾರಣ ಇಷ್ಟೇ, ಇದರ ಒಂದು ವೈವಿಧ್ಯತೆ ವಿಶೇಷತೆ ಆ ರೀತಿ ಇದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಓದುಗರ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತಿನ ದಿನಮಾನಗಳಲ್ಲಿ ಯಾವ ರೀತಿಯ ಪುಸ್ತಕಗಳನ್ನ ನಿಮಗೆ ಕೊಡಬೇಕು, ಯಾವ ಪುಸ್ತಕ ಕೊಟ್ಟರೆ ನೀವು ಇಷ್ಟಪಡ್ತೀರಾ ಅನ್ನೋ ಒಂದು ಉದ್ದೇಶದಿಂದ ಇಂಥ ಒಂದು ಪುಸ್ತಕ ಕಾಶಿಯನ್ನ ನಿಮ್ಮೂರಿಗೆ ಕೊಟ್ಟಿದ್ದೀವಿ. ದಯಮಾಡಿ ಬನ್ನಿ, ಈ ಪುಸ್ತಕ ಮಹಲ್ಗೆ ಭೇಟಿ ಕೊಡಿ, ಈ ಪುಸ್ತಕದ ಒಂದು ಅವಲೋಕನ ಮಾಡಿ, ನಿಮ್ಮ ಮಕ್ಕಳಿಗೆ ಓದುವಂತ ಹವ್ಯಾಸವನ್ನು ಬೆಳೆಸಿ, ಎಲ್ರಿಗೂ ಸಂಸ್ಕೃತಿಯವತರನ್ನಾಗಿ ಮಾಡಿ ಅಂತ ಹೇಳ್ತಾ ಈ ಒಂದು ಆಹ್ವಾನ ಮಾಡ್ತಾ ಇದ್ದೀನಿ. ದಯವಿಟ್ಟು ಬನ್ನಿ, ನಮ್ಮ ಒಟ್ಟು ಆಸೆ. ಸೊ ಹಾಗಾಗಿ ಈಗಿನ ಒಂದು ಟೆಕ್ನಾಲಜಿ ಸಂಬಂಧಪಟ್ಟಂತೆ ನಾನು ಹೇಳೋದಾದ್ರೆ ಸ್ವಪ್ನ ಎಷ್ಟು ಬೆಳೆದಿದೆ ಅಂತ ಅನ್ನೋದಾದ್ರೆ ಆಫ್ಲೈನ್ ಜೊತೆಗೆ ಈಗ ಆನ್ಲೈನ್ ಬೇಕಾಗಿದೆ. ಸೊ ಆನ್ಲೈನ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ನಾವು ನಿರ್ವಹಿಸ್ತಾ ಬಂದಿದೀವಿ. ಈ ಆನ್ಲೈನ್ ಅಂತಕ್ಕಂತ ಒಂದು ವಿಭಾಗನ ನಮ್ಮ ಸಂಸ್ಥೆಯ ನಿಜೇಶ್ ಶಾ ಅಂತ ನಿರ್ವಹಣೆ ಮಾಡ್ತಾರೆ. ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ ಯಂಗ್ಸ್ಟರು. ಸೊ ಬಹಳ ಅದ್ಭುತವಾಗಿ ನಿರ್ವಹಣೆ ಮಾಡ್ತೀವಿ. ಕನ್ನಡ ಮತ್ತು ಇಂಗ್ಲಿಷ್ ಎರಡಕ್ಕೂ ಬಹಳ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ಸರಾಸರಿ ದಿನಕ್ಕೆ ಒಂದು 600-700 ಟೈಟಲ್ಸ್ ಅಷ್ಟು ಕನ್ನಡ ಪುಸ್ತಕಕ್ಕೆ ಆನ್ಲೈನ್ ಅಲ್ಲಿ ಆಡೋ ಬರ್ತಾರೆ. ಅಂದ್ರೆ ಅಷ್ಟು ಬೇಡಿಕೆ ಇದೆ ಇವತ್ತು ಆನ್ಲೈನ್ ಅಲ್ಲೂ ಕೂಡ ಅಂತ. ಅಂದ್ರೆ ಓದ್ತಕ್ಕಂಥ ವಿಧಾನ ಅವರಿಗೆ ನಾವ್ ಏನ್ ಕೊಡಬೇಕು ಅನ್ನೋದು ಬಹಳ ಮುಖ್ಯ ಆಗಿದೆ. ನಮಗ್ ಬೇಕಾಗಿದ್ದೆ ಕೊಟ್ರೆ ಸ್ವೀಕರಿಸಲ್ಲ, ಅವರಿಗೆ ಏನ್ ಬೇಕು ಓದುಗರ ನಾಡಿಯನ್ನ ಅರಿತು ನಾವು ಕೊಟ್ರೆ ಖಂಡಿತವಾಗ್ಲೂ ಅವ್ರು ಸ್ವೀಕರಿಸ್ತಾರೆ ಅನ್ನೋದಕ್ಕೆ ನಾವೆಲ್ಲ ನಿದರ್ಶನ ಆಗಿದೀವಿ. ಅದ್ರ ಜೊತೆಗೆ ಕಿಯೋಸ್ಕ್ ಅಂತ ಒಂದು ಮತ್ತೆ ಅದ್ರ ನಂತರದಲ್ಲಿ ಡೆವಲಪ್ ಮಾಡಿದ್ವಿ ನಾವು. ಈ ಕಿಯೋಸ್ಕ್ ಅಂತಂದ್ರೆ ಸಾಕಷ್ಟು ಟೈಟಲ್ಸ್ ನಾವು ಇದ್ದ ಕಡೆಯನ್ನೇ ನೋಡ್ಬೋದು. ವರ್ಲ್ಡ್ ವೈಡ್ ಎಲ್ಲೆಲ್ಲಿ ಪುಸ್ತಕಗಳು ಸಿಗುತ್ತೆ ಅದಷ್ಟು ನೀವು ಡೇಟಾ ಇಲ್ಲೇ ಸಿಗತ್ತೆ ನಮಗೆ. ಕಿಯೋಸ್ಕ್ ಸ್ವಪ್ನ ಕಿಯೋಸ್ಕ್ ಅಂತ ಅದನ್ನು ಕೂಡ ನಿಜೇಶ್ ಶಾ ಅಂತ ಏನ್ ಹೇಳ್ತೀವಿ ನಾವು ಆನ್ಲೈನ್ ನೋಡ್ತಾರಲ್ಲ ಅವರು ಡೆವಲಪ್ ಮಾಡಿದ್ರು. ಇವತ್ತು ಅದರದ್ದು ಸಾಕಷ್ಟು ಪ್ರಯೋಜನ ಆಗಿದೆ. ಎಷ್ಟು ಡೇಟಾ ಸಿಗುತ್ತೆ ಅಂತಂದ್ರೆ ನಿಜವಾಗ್ಲೂ ನಮಗೆಲ್ಲರೂ ಅದ್ಭುತ ಅನ್ಸುತ್ತೆ. ಏನಪ್ಪ ಟೆಕ್ನಾಲಜಿ ಇದೆ, ಆನ್ಲೈನ್ ಬುಕ್ಕಿಂಗ್ ಮಾಡಿ ನೀವು ಇದ್ದಲ್ಲಿಗೆ ಅಲ್ಲೇ ತರಿಸ್ಕೊಳ್ಬಹುದು. ನಮ್ಮ ಸ್ಟೋರಲ್ಲಿ ಇದ್ರೆ ಅಲ್ಲೇ ತೋರಿಸುತ್ತೆ, ಇಲ್ಲಾಂದ್ರೆ ಎಲ್ಲಿದೆ ಅಂತ ಹೇಳುತ್ತೆ. ಅಥವಾ ಪುಸ್ತಕ ಡೇಟಾದಲ್ಲಿ ಇದೆ, ರೆಕಾರ್ಡ್ ಅಲ್ಲಿ ಇದೆ, ನಿಮಗೆ ಸಿಗಲ್ಲ ಅನ್ನೋದನ್ನು ತೋರಿಸುತ್ತೆ. ಅಷ್ಟರ ಮಟ್ಟಿಗೆ ಟೆಕ್ನಾಲಜಿ ಡೆವಲಪ್ ಆಗಿದೆ. ಸೊ ಒಟ್ಟು 19 ಶಾಖೆ ಅಂತ ನಾನು ನಿಮಗೆ ಹೇಳಿದೆ. ಇದಾಗಿದ್ದೇವೆ ಸುದ್ದಿ ಜಂಕ್ಷನ್. ಹೀಗೆ ನೋಡ್ತಾ ಇರಿ.